ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಪ್ರಚಲಿತ ವಿದ್ಯಮಾನಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಕೃಷಿ ವಿವಿಧೀಕರಣ ಯೋಜನೆ ಯಾವ ರಾಜ್ಯದ ಮುಖ್ಯಮಂತ್ರಿ ಉದ್ಘಾಟಿಸಿದರು? ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ಗುಜರಾತ್. ಗುಜರಾತ್ ರಾಜ್ಯದ ಮುಖ್ಯಮಂತ್ರಿ ವಿಜಯ್ ರೂಪಾನಿಯವರು ಕೃಷಿ ವಿವಿಧೀಕರಣ ಯೋಜನೆಯನ್ನು ಉದ್ಘಾಟಿಸಿದರು. ಈ ಒಂದು ಯೋಜನೆಯ ಉದ್ದೇಶ ಏನೆಂದರೆ, ಬುಡಕಟ್ಟು ಜನಾಂಗದ ರೈತರಿಗೆ ಅನುಕೂಲವಾಗುವಂತಹ ಉದ್ದೇಶದಿಂದ ಈ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ. ಗುಜರಾತ್ ರಾಜ್ಯದ ರಾಜಧಾನಿ ಯಾವುದು ಅಂದರೆ ಗಾಂಧಿನಗರ. ರಾಜ್ಯಪಾಲರು ಆಚಾರ್ಯ ದೇವವ್ರತ, ಮುಖ್ಯಮಂತ್ರಿ ವಿಜಯ್ ರೂಪಾನಿ, ಲೋಕಸಭಾ ಸದಸ್ಯರ ಸಂಖ್ಯೆ 26, ರಾಜ್ಯಸಭಾ ಸದಸ್ಯರ ಸಂಖ್ಯೆ 11, ವಿಧಾನಸಭಾ ಸದಸ್ಯರ ಸಂಖ್ಯೆ 182. ರಾಷ್ಟ್ರೀಯ ಉದ್ಯಾನವನಗಳು ಯಾವುದ್ಯಾವುದು ಅಂದರೆ ಹಂಸದಾ, ಬ್ಲ್ಯಾಕ್ ಬಕ್, ಗಿರ್, ಮರಾಯನ್, ಇವೆಲ್ಲವೂ ಕೂಡ ಗುಜರಾತ್ನ ರಾಷ್ಟ್ರೀಯ ಉದ್ಯಾನವನಗಳು. ಯಾವ್ಯಾವ ರಾಜ್ಯದ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತೆ ಅಂದರೆ ರಾಜಸ್ಥಾನ, ಮಧ್ಯಪ್ರದೇಶ, ಮಹಾರಾಷ್ಟ್ರ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ಅತಿ ಉದ್ದವಾದ ಕರಾವಳಿಯನ್ನು ಹೊಂದಿರುವಂಥ ರಾಜ್ಯ ಯಾವುದು ಅಂದರೆ ಅದು ಗುಜರಾತ್. ಗುಜರಾತ್ ಪಾಕಿಸ್ತಾನದ ಜೊತೆಯೂ ಕೂಡ ತನ್ನ ಬೌಂಡ್ರಿಯನ್ನು ಶೇರ್ ಮಾಡುತ್ತೆ, ಗಡಿಯನ್ನು ಹಂಚಿಕೊಳ್ಳುತ್ತೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯದ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕ್ಯಾಪ್ಟಿವೆ ಬ್ರೆಡ್ ಪಿಗ್ಮಿ ಹಾಕ್ಸ್, ವಿಶ್ವದಲ್ಲಿ ಅಪರೂಪವಾದ ಚಿಕ್ಕ ಕಾಡು ಹಂದಿಗಳನ್ನು ಯಾವ ರಾಜ್ಯದ ರಾಷ್ಟ್ರೀಯ ಉದ್ಯಾನವನದಲ್ಲಿ ಬಿಡಲಾಗಿದೆ? ಅಸ್ಸಾಂ, ಹರಿಯಾಣ, ಬಿಹಾರ್, ಅರುಣಾಚಲ ಪ್ರದೇಶ. ಸರಿಯಾದಂಥ ಉತ್ತರ ಅಸ್ಸಾಂ. ಅಸ್ಸಾಂನ ಮಾನಸ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇವುಗಳನ್ನು ಬಿಡಲಾಗಿರುವಂಥದ್ದು ಅಸ್ಸಾಂ. ಅಸ್ಸಾಂ ರಾಜ್ಯದ ರಾಜಧಾನಿ ಯಾವುದು ಅಂದರೆ ದಿಸ್ಪುರ್. ಮುಖ್ಯಮಂತ್ರಿ ಹಿಮಂತ ಬಿಶ್ವ ಶರ್ಮಾ, ರಾಜ್ಯಪಾಲರು ಜಗದೀಶ್ ಮುಖಿ, ಲೋಕಸಭಾ ಸದಸ್ಯರ ಸಂಖ್ಯೆ 14, ರಾಜ್ಯಸಭಾ ಸದಸ್ಯರ ಸಂಖ್ಯೆ 7, ವಿಧಾನಸಭಾ ಸದಸ್ಯರ ಸಂಖ್ಯೆ 123. ರಾಷ್ಟ್ರೀಯ ಉದ್ಯಾನವನಗಳು ಯಾವುದ್ಯಾವುದು ಅಂದರೆ ದಿಬ್ರು ಸೈಕೋವಾ, ಕಾಜಿರಂಗ, ಮಾನಸ, ನಾಮೇರಿ, ಓರಾಂಗ್, ರಾಯಮೋನಾ, ದೇಹಿಂಗ್ ಪಟ್ಕ, ಇವೆಲ್ಲವೂ ಕೂಡ ಇಲ್ಲಿರುವಂಥ ರಾಷ್ಟ್ರೀಯ ಉದ್ಯಾನವನಗಳು. ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ, ತ್ರಿಪುರ, ಮೇಘಾಲಯ, ಈ ರಾಜ್ಯಗಳ ಜೊತೆ ಅಸ್ಸಾಂ ರಾಜ್ಯ ಗಡಿಯನ್ನು ಹಂಚಿಕೊಳ್ಳುತ್ತೆ. ಇಲ್ಲಿ ಬ್ರಹ್ಮಪುತ್ರ ನದಿಗೆ ನದಿ ದ್ವೀಪ ಮಜಿಲಿ ದ್ವೀಪ ಇರುವಂಥದ್ದು ಎಲ್ಲಿ ಅಂದರೆ ಅಸ್ಸಾಂನಲ್ಲಿ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ನಡೆದ ಸಮೀಕ್ಷೆಯಲ್ಲಿ ನಿಫಾ ವೈರಸ್ ವಿರುದ್ಧ ಆ್ಯಂಟಿಬಾಡಿ ಉತ್ಪಾದನೆಯಾಗಿದೆ, ಅದು ಯಾವ ಒಂದು ಜಾತಿಯ ಜೀವಿಯಲ್ಲಿ ಉತ್ಪಾದನೆಯಾಗಿರುವಂಥದ್ದು? ಬಾವಲಿಗಳು, ಪೆಕ್ಕು, ಹುಲಿ, ಸಿಂಹ. ಸರಿಯಾದಂಥ ಉತ್ತರ ಯಾವುದು ಅಂದರೆ ಅದು ಬಾವಲಿಗಳು. ಬಾವಲಿಗಳಲ್ಲಿ ನಿಫಾ ವೈರಸ್ ವಿರುದ್ಧ ಹೋರಾಡುವಂಥ ಆ್ಯಂಟಿಬಾಡಿಗಳು ಉತ್ಪಾದನೆ ಆಗಿರುವಂಥದ್ದು. ಮುಂದಿನ ಪ್ರಶ್ನೆ, ಹೆಚ್ಚು ಮಕ್ಕಳನ್ನು ಮಾಡಿಕೊಳ್ಳುವಂತಹ ಪಾಲಕರಿಗೆ, ಪೋಷಕರಿಗೆ 1 ಲಕ್ಷ ಪ್ರೋತ್ಸಾಹಧನ ಕೊಡಲು ನಿರ್ಧಾರ ಮಾಡಿರುವಂಥ ರಾಜ್ಯ ಯಾವುದು ಅಂದರೆ ಅದು ಮಿಜೋರಾಂ. 1 ಲಕ್ಷ ರೂಪಾಯಿ ಪ್ರೋತ್ಸಾಹಧನ ಹೆಚ್ಚು ಮಕ್ಕಳನ್ನು ಹೊಂದಿರುವ ಪೋಷಕರಿಗೆ, ಪಾಲಕರಿಗೆ. ರಾಜಧಾನಿ ಯಾವುದು ಅಂದರೆ ಐಜ್ವಾಲ್. ರಾಜ್ಯಪಾಲ ಪಿ ಎಸ್ ಶ್ರೀಧರನ್ ಪಿಳ್ಳೆ, ಮುಖ್ಯಮಂತ್ರಿ ಜೋರಾಮ್ ತಂಗ, ಲೋಕಸಭಾ ಮತ್ತು ರಾಜ್ಯಸಭಾ ಸೀಟುಗಳ ಸಂಖ್ಯೆ 1, 1, ವಿಧಾನಸಭಾ ಸದಸ್ಯರ ಸಂಖ್ಯೆ 40. ರಾಷ್ಟ್ರೀಯ ಉದ್ಯಾನವನಗಳು ಯಾವುದ್ಯಾವುದು ಅಂದರೆ ಮುರ್ಲೆನ್, ಪವಂಪುಯಿ, ಬ್ಲೂ ಮೌಂಟೇನ್, ಗಡಿ ಹಂಚಿಕೆ ತ್ರಿಪುರ, ಅಸ್ಸಾಂ, ಮಣಿಪುರ ರಾಜ್ಯದ ಜೊತೆಗೆ ಗಡಿಯನ್ನು ಹಂಚಿಕೊಳ್ಳುತ್ತೆ ಮಿಜೋರಾಂ. ಮುಂದಿನ ಪ್ರಶ್ನೆ, ಪಾಸಕ್ಸ್ ನೌಕಾ ಸಮರ ಅಭ್ಯಾಸ ಭಾರತ ಯಾವ ದೇಶದೊಂದಿಗೆ ಮಾಡುತ್ತದೆ? ಅಮೇರಿಕಾ, ರಷ್ಯಾ, ನೇಪಾಳ, ಬಾಂಗ್ಲಾದೇಶ. ಸರಿಯಾದಂಥ ಉತ್ತರ ಯಾವುದು ಅಂದರೆ ಅಮೇರಿಕಾದ ಅಧ್ಯಕ್ಷ ಯಾರು ಅಂದರೆ ಜಾಯ್ ಬಿಡನ್. ಅಮೇರಿಕಾದ ರಾಜಧಾನಿ ಯಾವುದು ಅಂದರೆ ವಾಷಿಂಗ್ಟನ್ ಡಿ ಸಿ. ಅಮೇರಿಕಾದೊಂದಿಗೆ ಇನ್ನಿತರ ಮಿಲಿಟ್ರಿ ಎಕ್ಸರ್ಸೈಸ್ ಯಾವುದ್ಯಾವುದು ಅಂದರೆ ವಜ್ರ ಪ್ರಹಾರ, ಯುದ್ಧಾಭ್ಯಾಸ, ಕೋಪ್ ಇಂಡಿಯಾ, ಮಲಬಾರ್ ಎಕ್ಸರ್ಸೈಸ್. ಮಲಬಾರ್ ಎಕ್ಸರ್ಸೈಸ್ನಲ್ಲಿ ಇಂಡಿಯಾ, ಅಮೇರಿಕಾ, ಭಾರತ, ಅಮೇರಿಕಾ ಮತ್ತು ಜಪಾನ್ ಭಾಗವಹಿಸುತ್ತೆ. ಈ ಮೂರು ದೇಶಗಳು ಎಲ್ಲಿ? ಮಲಬಾರ್ ಎಕ್ಸರ್ಸೈಸ್ನಲ್ಲಿ. ವಜ್ರ ಪ್ರಹಾರ, ಯುದ್ಧಾಭ್ಯಾಸ, ಕೋಪ್ ಇಂಡಿಯಾ, ಈ ಮೂರು ಸಮರಾಭ್ಯಾಸಗಳಲ್ಲಿ ಅಮೇರಿಕ ಮತ್ತು ಭಾರತೀಯ ಸೇನೆಗಳು ಜಂಟಿಯಾಗಿ ಭಾಗವಹಿಸುವಂಥದ್ದು. ಮುಂದಿನ ಪ್ರಶ್ನೆ, ಯಾವ ರಾಜ್ಯ ಸರ್ಕಾರ ಅಥವಾ ಕೇಂದ್ರಾಡಳಿತ ಪ್ರದೇಶದ ಮುಖ್ಯಮಂತ್ರಿ COVID-19 ಪರಿವಾರ ಆರ್ಥಿಕ ಸಹಾಯತಾ ಯೋಜನೆಯನ್ನು ಶುರು ಮಾಡಿದ್ದಾರೆ? ದೆಲ್ಲಿ, ಹರಿಯಾಣ, ರಾಜಸ್ಥಾನ, ಪಂಜಾಬ್. ದೆಲ್ಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಈ ಒಂದು ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ. ಯಾಕಂದರೆ ಕೋವಿಡ್ನಿಂದ ಭಾಳಷ್ಟು ಜನರ ಒಂದು ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿರುವ ಕಾರಣ ಆರ್ಥಿಕ ಒಂದು ಸಹಾಯ ಮಾಡುವ ಒಂದು ಸಲುವಾಗಿ ಈ ಯೋಜನೆಯನ್ನು ಪ್ರಾರಂಭಿಸಿದೆ. ಯಾವುದು? ದೆಲ್ಲಿ. ಯಾವ ಬ್ಯಾಂಕ್ ಪೇ ಯುವರ್ ಕಾಂಟ್ಯಾಕ್ಟ್ ಸೇವೆಯನ್ನು ಶುರು ಮಾಡಿದೆ? ಕೋಟಕ್ ಮಹೀಂದ್ರಾ, SBI, ಬ್ಯಾಂಕ್ ಆಫ್ ಬರೋಡಾ, ಮೇಲಿನ ಯಾವುದು ಅಲ್ಲ. ಈ ಒಂದು ಯೋಜನೆಯನ್ನು ಪ್ರಾರಂಭಿಸಿದ್ದು ಯಾವುದಂದರೆ ಕೋಟಕ್ ಮಹೀಂದ್ರಾ ಬ್ಯಾಂಕ್. ನಿಮ್ಮಲ್ಲಿರುವಂಥ ನಂಬರ್ಗಳಿಗೆ ನೀವು ಡೈರೆಕ್ಟಾಗಿ ಹಣವನ್ನು ಸಂದಾಯ ಮಾಡುವಂಥದ್ದು ಒಂದು ಯೋಜನೆಯನ್ನು, ಒಂದು ಸೇವೆಯನ್ನು ಪ್ರಾರಂಭ ಮಾಡಿರುವಂಥದ್ದು ಯಾವುದಂದ್ರೆ ಅದು ಕೋಟಕ್ ಮಹೀಂದ್ರಾ ಬ್ಯಾಂಕ್. ಈ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಸ್ಥಾಪನೆಯಾಗಿದ್ದು ಯಾವಾಗ ಅಂದರೆ 2003 ಸ್ಥಾಪನೆಯಾಗುತ್ತೆ ಸ್ನೇಹಿತರೆ. ಇದರ ಸ್ಥಾಪಕ ಯಾರು ಅಂದರೆ ಉದಯ್ ಕೋಟಕ್. ಇದರ ಒಂದು ಕೇಂದ್ರ ಕಚೇರಿ ಮುಂಬೈಯಲ್ಲಿದೆ. ಇದರ ಅಧ್ಯಕ್ಷರು ಯಾರು ಅಂದರೆ ಪ್ರಕಾಶ್ ಅಪ್ಟೆ, ಈಗಿನ ಅಧ್ಯಕ್ಷರು.
ಇದರ ಎಂ ಡಿ ಮತ್ತು ಸಿಇಒ ಯಾರಂದರೆ ಉದಯ್ ಕೋಟಕ್. ಇವರು ಎಂ ಡಿ ಮತ್ತು ಸಿಇಒ ಆಗಿರ್ತಾರೆ. ಯಾವ ಬ್ಯಾಂಕ್ ಇದು? ಕೋಟಕ್ ಮಹೀಂದ್ರ ಬ್ಯಾಂಕ್ ಇದು. ಮುಂದಿನ ಪ್ರಶ್ನೆ, ಕೃಷ್ಣ ಸಕ್ಸೇನಾರವರ ಮೈ ಜಾಯ್ ಆ್ಯಂಡ್ ಸಾರೋ ಆಫ್ ಎ ಮದರ್, ಸಾರೋ ಆ್ಯಸ್ ಎ ಮದರ್ ಆಫ್ ಎ ಸ್ಪೆಷಿಯಲ್ ಚೈಲ್ಡ್ ಎನ್ನುವ ಪುಸ್ತಕವನ್ನು ಬಿಡುಗಡೆ ಮಾಡಿದವರು ಯಾರು ಸ್ನೇಹಿತರೆ? ನೆನಪಲ್ಲಿ ಇಟ್ಕೊಳ್ಳಿ, ಕೃಷ್ಣ ಸಕ್ಸೇನಾರವರ ಮೈ ಜಾಯ್ ಆ್ಯಂಡ್ ಸಾರೋ ಆ್ಯಸ್ ಎ ಮದರ್ ಆಫ್ ಎ ಸ್ಪೆಷಿಯಲ್ ಚೈಲ್ಡ್, ಈ ಪುಸ್ತಕವನ್ನು ಬರೆದವರು ಕೃಷ್ಣ ಸಕ್ಸೇನಾ. ಇದನ್ನು ಬಿಡುಗಡೆ ಮಾಡಿದವರು ಯಾರು ಅನ್ನುವಂಥ ಪ್ರಶ್ನೆ ಇದೆ. ಡಾಕ್ಟರ್ ಹರ್ಷವರ್ಧನ್ ಅವರು ಈ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡ್ತಾರೆ. ಮುಂದಿನ ಪ್ರಶ್ನೆ, ಜಾಗತಿಕ ತಂತ್ರಜ್ಞಾನದ ಒನ್ ಪ್ಲಸ್ನ ರಾಯಭಾರಿಯಾಗಿ ಯಾರನ್ನು ಆಯ್ಕೆ ಮಾಡಿದೆ? ವಿರಾಟ್ ಕೊಹ್ಲಿ, ಆಶಿಶ್ ನೇಹ್ರಾ, ಕೆ ಎಲ್ ರಾಹುಲ್, ಜಸ್ಪ್ರೀತ್ ಬುಮ್ರಾ. ಒನ್ ಪ್ಲಸ್ನ ರಾಯಭಾರಿಯಾದವರು ಯಾರು ಅಂದರೆ ಅದು ಜಸ್ಪ್ರೀತ್ ಬುಮ್ರಾ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ರಾಮ್ಗಢ್ ವಿಷಧಾರಿ ವನ್ಯಜೀವಿ ಅಭಯಾರಣ್ಯಕ್ಕೆ ಹುಲಿ ಸಂರಕ್ಷಣಾ ತಾಣವಾಗಿ ಮಾಡಲು ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದ ತಾಂತ್ರಿಕ ಸಮಿತಿ ಒಪ್ಪಿಗೆ ನೀಡಿದೆ. ಇದು ಯಾವ ರಾಜ್ಯದಲ್ಲಿದೆ? ರಾಮ್ಗಢ್ ವಿಷಧಾರಿ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಅಂದರೆ ಅದು ರಾಜಸ್ಥಾನದಲ್ಲಿ ಇರುವಂಥದ್ದು. ಯಾವ ರಾಜ್ಯ? ರಾಜಸ್ಥಾನ. ರಾಜಧಾನಿ, ರಾಜಸ್ಥಾನದ ರಾಜಧಾನಿ ಯಾವುದಂದರೆ ಜೈಪುರ. ರಾಜ್ಯಪಾಲ ಕಲ್ರಾಜ್ ಮಿಶ್ರಾ ಅವರು ಈ ಒಂದು ರಾಜ್ಯದ ರಾಜ್ಯಪಾಲರು. ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್. ಲೋಕಸಭಾ ಸದಸ್ಯರ ಸಂಖ್ಯೆ 25, ರಾಜ್ಯಸಭಾ ಸದಸ್ಯರ ಸಂಖ್ಯೆ 10, ವಿಧಾನಸಭಾ ಸದಸ್ಯರ ಸಂಖ್ಯೆ 200. ರಾಷ್ಟ್ರೀಯ ಉದ್ಯಾನವನಗಳು ಸರಿಷ್ಕಾ, ಕಿಯೋಲಾಡಿಯೋ, ರಣತಂಬೋರ್, ಮುಕುಂದ್ರಾ ಹಿಲ್ಸ್, ಇವೆಲ್ಲವೂ ಕೂಡ ಇಲ್ಲಿಯ ರಾಷ್ಟ್ರೀಯ ಉದ್ಯಾನವನಗಳು. ಗಡಿ ಹಂಚಿಕೆ ಗುಜರಾತ್, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಹರಿಯಾಣ, ಪಂಜಾಬ್ ಈ ರಾಜ್ಯಗಳ ಜೊತೆ ಗಡಿಯನ್ನು ಹಂಚಿಕೊಳ್ಳುವಂಥದ್ದು ಸ್ನೇಹಿತರೆ. ಸ್ನೇಹಿತರೆ, ಹುಲಿ ಯೋಜನೆ ಪ್ರಾರಂಭವಾಗಿದ್ದು ಯಾವಾಗ ಅಂದರೆ 1973ರಲ್ಲಿ ಹುಲಿ ಸಂರಕ್ಷಣಾ ಕಾಯ್ದೆ ಪ್ರಾರಂಭವಾಗುತ್ತೆ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್, ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಯಾವಾಗ ಜಾರಿಯಾಗುತ್ತೆ ಅಂದರೆ 1972ರಲ್ಲಿ ಜಾರಿಯಾಗುತ್ತೆ ಸ್ನೇಹಿತರೆ. ಇವೆರಡೂ ಕೂಡ ಬಹುಮುಖ್ಯವಾದಂಥ ಕಾಯ್ದೆಗಳಾಗಿವೆ, ಇವುಗಳನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಷ್ಟು ನಾವು ಪ್ರಚಲಿತ ವಿದ್ಯಮಾನಗಳನ್ನು ಡಿಸ್ಕಷನ್ ಮಾಡಿದ್ದೇವೆ. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.